ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಪಿಂಪಲ್ಸ್ಗೆ ಮನೆಯಲ್ಲಿ ಹೇಗೆ ಕೇರ್ ತಗೋಬೇಕು ಅಂತ ಹೇಳಿಬಿಟ್ಟು ನಾನಿವತ್ತು ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿದ್ದೀನಿ. ನಾನಿಲ್ಲಿ ಕೆಲವು ಸಿಂಪಲ್ ಸ್ಟೆಪ್ಸ್ನ ಹೇಳ್ಕೊಡ್ತೀನಿ. ಆ ಸಿಂಪಲ್ ಸ್ಟೆಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಪಿಂಪಲ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ, ಹಾಗೇನೆ ನಿಮ್ಮ ಮುಖದಲ್ಲಿರುವಂಥ ಮಾರ್ಕ್ಸು ಫೇಡ್ ಆಗ್ತಾ ಬರುತ್ತೆ. ಹಾರ್ಮೋನಲ್ ಚೇಂಜಸ್ಸಿಂದ ಪಿಂಪಲ್ಸ್ ಆಗುತ್ತೆ, ಹಾಗೆ ಕೆಲವ್ರಿಗೆ ಚಿಕ್ಕ ಚಿಕ್ಕದಾಗಿ ಗುಳ್ಳೆ ಥರ ಹಣೆ ಮೇಲೆ ಆಗುತ್ತೆ, ಹಾಗೇ ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ, ವೈಟ್ ಹೆಡ್ಸ್ ಆಗುತ್ತೆ. ಇದೆಲ್ಲನೂ ಇನ್ನೂ ಹಲವಾರು ಕಾರಣಗಳಿಂದನೇ ಪಿಂಪಲ್ಸ್ ಆಗುತ್ತೆ. ಸೊ ಇದನ್ನು ಹಾರ್ಮೋನಲ್ ಚೇಂಜಸ್ಸಿಂದ ಆಗೋವಂಥ ಪಿಂಪಲ್ಸ್ನ ನಾವು ತಡೆಯೋಕ್ಕಾಗೋದಿಲ್ಲ, ಯಾಕಂದರೆ ಅದು ಹಾರ್ಮೋನಿಂದ ಆಗುವಂಥ ಪಿಂಪಲ್ಸು, ಅದು ಬಂದೇ ಬರುತ್ತೆ ಪ್ರತಿ ತಿಂಗಳು. ರೀತಿಯ ರೊಟೀನ್ನ ಮನೆಯಲ್ಲಿ ಫಾಲೋ ಮಾಡಿದ್ರೆ ಅದು ಪಿಂಪಲ್ಸು ಅವಾಯ್ಡ್ ಆಗುತ್ತೆ. ಅಂತಂದರೆ ಬೇಗನೆ ಪಿಂಪಲ್ಸ್ ಹೋಗೋದು ಅಥವಾ ಪಿಂಪಲ್ಸಿಂದ ಮಾರ್ಕ್ಸೇ ಆಗದಂಗೆ ಹೇಗೆ ನೋಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮಾರ್ನಿಂಗ್ ಏನು ಮಾಡಬೇಕು ಅಂತ, ಮಾರ್ನಿಂಗ್ ನಾವು ಎದ್ದಿದ ತಕ್ಷಣ ಫೇಸ್ನ ವಾಶ್ ಮಾಡ್ಕೋಬೇಕು. ಫೇಸ್ನ ವಾಶ್ ಮಾಡ್ಕೋಬೇಕಾದ್ರೆ ನಾನಿಲ್ಲಿ ಮೂರು ನಿಮಗೆ ಫೇಸ್ ವಾಶ್ನ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಾನು ನಿಮಗೆ ಮನೆಯಲ್ಲೇ ಮಾಡೋವಂಥ ಫೇಸ್ ವಾಶ್ ಬೇಕು ಅಂತ ಅಂದರೆ ಆಲ್ರೆಡಿ ಒಂದು ಫೇಸ್ ವಾಶ್ನ ನಾನು ಮಾಡಿ ತೋರಿಸಿದ್ದೀನಿ, ಆ ವಿಡಿಯೋನ ನೀವು ಚೆಕ್ ಮಾಡ್ಕೋಬೋದು. ಇಲ್ಲ ನಮಗೆ ಮನೆಯಲ್ಲಿ ಮಾಡೋ ಫೇಸ್ ವಾಶ್ ಬೇಡ, ಬೇರೆ ಏನಾದರೂ ಫೇಸ್ ವಾಶ್ ತಿಳಿಸಿ ಅಂತ ಅಂದರೆ ಆಕ್ನೆರೆಕ್ಸ್ ಅಂತ ಒಂದು ಫೇಸ್ ವಾಶು, ಇದು ಪಿಂಪಲ್ಸ್ಗೆ ತುಂಬಾ ಚೆನ್ನಾಗಿರುವಂಥ ಫೇಸ್ ವಾಶು. ಇದನ್ನು ಯೂಸ್ ಮಾಡೋದ್ರಿಂದ ಬೇಗನೆ ನಿಮ್ಮ ಪಿಂಪಲ್ ಕ್ಯೂರ್ ಆಗ್ತಾ ಬರುತ್ತೆ. ಇನ್ನೊಂದು ಫೇಸ್ ವಾಶ್ ನಾನು ಇಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು ಹಿಮಾಲಯ ಅವ್ರದ್ದು ನೀಮ್ ಫೇಸ್ ವಾಶು. ಈ ಮೂರು ಫೇಸ್ ವಾಶಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡಲಿ, ಪಿಂಪಲ್ಸು ಬೇಗನೆ ಕ್ಯೂರ್ ಆಗುತ್ತೆ. ಹಾಗೇನೆ ನೀವು ಫೇಸ್ ವಾಶ್ನ ಯೂಸ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ಅಂದರೆ ಒಂದು ಚಿಕ್ಕ ಪೀಸಷ್ಟು ಟೊಮೆಟೊ ಹಣ್ಣನ್ನ ತೊಗೊಳ್ಳಿ. ತೊಗೊಂಡು ಎಲ್ಲಿ ಎಲ್ಲ ನಿಮಗೆ ಪಿಂಪಲ್ಸ್ ಇದೆ ಅಲ್ಲ ಆ ಜಾಗಕ್ಕೆ ಬರೀ ಅದನ್ನಷ್ಟೇ ರಬ್ ಮಾಡ್ಕೊಳ್ಳಿ. ಹಣೆಗೂ ಎಲ್ಲ ರಬ್ ಮಾಡಿ ಹಾಗೆ ಬಿಡಿ. ಅದರ ಪಾಡಿಗೆ ಅದು ಒಣಗಬೇಕು. ಅದೊಂದು ಒಣಗಕ್ಕೊಂದು 5 ಮಿನಿಟ್ಸ್ ತೊಗೊಳುತ್ತೆ ಅಷ್ಟೇ, ಅಷ್ಟರಲ್ಲಿ ಅದು ಒಣಗಿಬಿಡುತ್ತೆ. ಅದನ್ನು ನೀರಿಂದ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿದ ಮೇಲೆ ಒಂದು ಐಸ್ ಕ್ಯೂಬ್ನ ತೊಗೊಳ್ಳಿ. ಐಸ್ ಕ್ಯೂಬ್ನ ಆ ಫೇಸ್ಗೆ ಎಲ್ಲೆಲ್ಲ ಪಿಂಪಲ್ಸ್ ಇದೆ ಅಂತ ಅನಿಸುತ್ತೆ ಆ ಫೇಸ್ ಪಿಂಪಲ್ಸ್ ಮೇಲೆ ರಬ್ ಮಾಡಿ, ಅಥವಾ ಎಲ್ಲೆಲ್ಲ ನಿಮಗೆ ಮಾರ್ಕ್ಸ್ ಇದೆ ಅನಿಸುತ್ತೆ ಆ ಮಾರ್ಕ್ಸ್ಗೆ ಕ್ಲೀನಾಗಿ ರಬ್ ಮಾಡ್ಕೊಳ್ಳಿ. ರಬ್ ಮಾಡಿ ಹಾಗೇ ಬಿಡಿ. ಯಾವುದೇ ನೀರಿಂದ ತೊಳಿಯಕ್ಕೆ ಹೋಗಬೇಡಿ. ಐಸು ಒರೆಸೋಕ್ಕೂ ಹೋಗಬೇಡಿ. ಐಸು ಹಾಗೇ ಸ್ಕಿನ್ನಲ್ಲಿ ಹಾಗೇ ಫೇಸಲ್ಲಿ ಒಣ್ಕೋಬೇಕು. ಹಾಗೇ ಬಿಟ್ಬಿಡಿ. ಆಮೇಲೆ ಒಣಗಿದೆ ಅಂತ ಕನ್ಫರ್ಮ್ ಆದಮೇಲೆ ನೀವು ಮಾಯಿಶ್ಚರೈಸರು ಅಪ್ಲೈ ಮಾಡಿ. ಹಾಗೇ ನೀವು ಹೊರಗಡೆ ಹೋಗ್ತಿದ್ದೀರಾ ಅಂತಂದರೆ ಒಂದು ಒಳ್ಳೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ಇಷ್ಟು ಮಾರ್ನಿಂಗ್ ಮಾಡುವಂಥದ್ದು. ಬೆಳಿಗ್ಗೆ ಏನು ಫೇಸ್ ವಾಶ್ನ ಯೂಸ್ ಮಾಡ್ತಿರ್ತೀರಿ ಅದನ್ನೇ ನೈಟು ಯೂಸ್ ಮಾಡ್ಕೊಳ್ಳಿ. ಹಾಗೇ ನೆಕ್ಸ್ಟ್ ಸ್ಟೆಪ್ಪು ಟೋನಿಂಗ್. ಪಿಂಪಲ್ ಸ್ಕಿನ್ನಿಗೆ ಅಂದರೆ ಆಯಿಲಿ ಸ್ಕಿನ್ನಿಗೇ ತುಂಬಾ ಟೋನರ್ಸ್ ಇದೆ. ಪ್ಲಮ್ ಅವ್ರದ್ದಿದೆ, ಯಾವ್ದು ಬಯೋಟಿಕ್ ಅವ್ರದ್ದಿದೆ, ಯಾವುದಾದ್ರು ಒಂದು ಟೋನರ್ನ ಯೂಸ್ ಮಾಡಿ. ಟೋನರ್ ಇಲ್ಲ ಅನ್ನೋರು ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಳ್ಳಿ, ಅಥವಾ ರೋಸ್ ವಾಟರ್ನ ಸ್ವಲ್ಪ ಹತ್ತಿನಲ್ಲಿ ಅದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಹಾಗೇ ಅಂಡರ್ ಐಗೆ ಕ್ರೀಮ್ ಯಾವುದಾದ್ರು ಇದ್ರೆ, ಅಪ್ಲೈ ಮಾಡೋ ಅಭ್ಯಾಸ ಇದ್ರೆ ಅಂಡರ್ ಐ ಕ್ರೀಮ್ನ ಅಪ್ಲೈ ಮಾಡಿ. ಆಮೇಲೆ ಒಂದು ಒಳ್ಳೆ ನೈಟ್ ಕ್ರೀಮ್ನ ಅಥವಾ ಒಳ್ಳೆ ಒಂದು ಮಾಯಿಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಿ. ಆಲ್ರೆಡಿ ಒಂದು ನೈಟ್ ಪಿಂಪಲ್ಸ್ಗೆ ಅಂತಾನೆ ಒಂದು ಕ್ರೀಮ್ನ ತಿಳಿಸ್ಕೊಟ್ಟಿದ್ದೀನಿ. ಆ ಕ್ರೀಮ್ನ ಬರೀ ಪಿಂಪಲ್ಸ್ ಇರೋ ಜಾಗಕ್ಕೆ ಅಷ್ಟೇ ಹಿಂಗೆ ಅಪ್ಲೈ ಮಾಡೋದು, ಒಂದೊಂದು ಡಾಟ್ ಥರ ಇಡ್ತಾ ಬರೋದು ಆ ಪಿಂಪಲ್ಸ್ ಮೇಲೆ. ಬಿಟ್ಟುಬಿಡಿ, ಬೆಳಿಗ್ಗೆ ಫೇಸ್ನ ವಾಶ್ ಮಾಡಿಕೊಂಡ್ರೆ ಆಯಿತು. ಇಷ್ಟು ನೈಟಲ್ಲಿ ಫಾಲೋ ಮಾಡೋವಂಥ ವಿಧಾನ. ಗೊತ್ತಿಲ್ಲದೆ ನಾವು ಪಿಂಪಲ್ಸ್ ಬರೋಕ್ಕೆ ಕೆಲವು ತಪ್ಪುಗಳನ್ನ ಮಾಡ್ತೀವಿ. ಅವು ಏನಪ್ಪ ಅಂತಂದರೆ ವಾರದ ಮೇಲೆ ಪಿಲ್ಲೋ ಕವರ್ಸ್ನ ಚೇಂಜ್ ಮಾಡಬೇಕು. ಪಿಲ್ಲೋ ಕವರ್ಸ್ ಯೂಸ್ ಮಾಡಿರೋದನ್ನೇ ಮಾಡ್ತಾ ಇರಬೇಡಿ, ವಾರಕ್ಕೊಂದ್ಸಲ ಚೇಂಜ್ ಮಾಡ್ಕೊಳ್ಳಿ. ಹಾಗೇ ತಲೆನಲ್ಲಿ ಡ್ಯಾಂಡ್ರಫ್ ಇದ್ದರೆ ದಯವಿಟ್ಟು ಡ್ಯಾಂಡ್ರಫ್ನ ಕ್ಯೂರ್ ಮಾಡ್ಕೊಳ್ಳಿ. ಎಣ್ಣೆ ಪದಾರ್ಥಗಳನ್ನ ಜಾಸ್ತಿಯಾಗಿ ತಿನ್ನಬೇಡಿ, ಜಾಸ್ತಿಯಾಗಿ ನೀರು ಕುಡೀರಿ. ಹಾಗೇ ಅಡುಗೆ ಹೆಣ್ಮಕ್ಳು ಏನು ಮಾಡ್ತೀವಿ, ನಾವು ಅಡುಗೆ ಕೆಲಸ ಜಾಸ್ತಿ ಇರುತ್ತೆ ನಮಗೆ, ನಾವು ಏನು ಮಾಡ್ತೀವಿ ಅಡುಗೆ ಮಾಡಿದ ನಂತರ ಹಾಗೇ ಬಂದು ಕೂತ್ಕೊಳ್ತೀವಿ,
ಅದರಿಂದನೂ ನಮಗೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಹೇಗೆ ಅಂತ ಅಂದರೆ, ಎಣ್ಣೆ ಪದಾರ್ಥಗಳಿಂದ ಒಗ್ಗರಣೆ ಕೊಡಬೇಕಾದ್ರೆ ಅವೆಲ್ಲ ಸಿಡಿದು ಮುಖದಲ್ಲಿ ಇರುತ್ತೆ ಸ್ವಲ್ಪ ಸ್ವಲ್ಪ, ಅದು ನಮ್ಗೆ ಕಾಣಿಸ್ತಾನೂ ಇರೋದಿಲ್ಲ. ಅದೇ ಮತ್ತೆ ಮತ್ತೆ ಅದ್ರ ಮೇಲೆ ಧೂಳು ಕುತ್ಕೊಂಡು ಪಿಂಪಲ್ಸ್ ಆಗುತ್ತೆ. ಆದಷ್ಟು ನಿಮ್ಗೆ ಅಡುಗೆ ಆಗಿದ ತಕ್ಷಣ ಮುಖನ ವಾಶ್ ಮಾಡ್ಕೊಳ್ಳಿ. ಆಯಿಲ್ ನೈಟ್ ಯಾರಿಗಾದ್ರೂ ತಲೆಗೆ ಆಯಿಲ್ ಹಚ್ಕೊಳ್ಳೋ ಅಭ್ಯಾಸ ಇದ್ರೆ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ ಅದನ್ನ ಅಭ್ಯಾಸನ. ಆದಷ್ಟು ನೀವು ಸ್ನಾನ ಮಾಡೋಕ್ಕೆ 1 ಗಂಟೆ 2 ಗಂಟೆ ಮುಂಚೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ ಸಾಕು. ಮಾಡಿ ಬಿಡೋದ್ರಿಂದ ಅದು ಕೂಡ ನಿಮಗೆ ಪಿಂಪಲ್ಸ್ಗೆ ಒಂದು ಕಾರಣ ಆಗುತ್ತೆ ಅಂತ. ಸ್ಟೆಪ್ನ ಫಾಲೋ ಮಾಡಿ. ಹಾಗೇನೆ ವೀಕ್ಲಿ ಒಂದ್ಸಲ ಯಾವ್ದಾದ್ರು ಒಂದು ಫೇಸ್ ಪ್ಯಾಕ್ ನ ಅಪ್ಲೈ ಮಾಡಿ. ನಾನು ಆಲ್ರೆಡಿ ನಿಮ್ಗೆ ಸನ್ ಟ್ಯಾನಿಗೆ ಏನ್ ಫೇಸ್ ಪ್ಯಾಕ್ ನ ತಿಳಿಸ್ಕೊಟ್ಟಿದ್ದೀನಲ್ಲ ಅದು ಹಾಕಿದ್ರು ಆಗುತ್ತೆ, ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಚೆನ್ನಾಗಿ ನಿಮ್ ಕಲೆ ಏನಾದ್ರು ಇದೆ ಅದನ್ನು ತೆಗ್ದು ಹಾಕುತ್ತೆ, ಪಿಂಪಲ್ಸ್ ನ ಕೂಲ್ ಮಾಡುತ್ತೆ. ಅದಾದ್ರೂ ಹಚ್ಕೊಳ್ಳಿ, ಇಲ್ಲ ಅಂತಂದ್ರೆ ಹಿಮಾಲಯದವ್ರದ್ದು ನೀಮ್ ಫೇಸ್ ಪ್ಯಾಕ್ ಏನಿದೆ ಅದಾದ್ರೂ ಅಪ್ಲೈ ಮಾಡಿ, ತುಂಬಾನೇ ಬೇಗ ನಿಮ್ದು ಪಿಂಪಲ್ ಕ್ಯೂರ್ ಆಗುತ್ತೆ. ಅದೂ ಇಲ್ಲ ಅಂತ ಅಂದ್ರೆ ಸ್ವಲ್ಪ ನೀಮ್ನ ಪೌಡ್ರು ಅಥವಾ ನೀಮ್ದು ಪೇಸ್ಟ್ ಮಾಡ್ಕೊಳ್ಳಿ. ಅಂದ್ರೆ ನೀಮ್ ಅಂದ್ರೆ ಬೇವಿನ ಸೊಪ್ಪಿನ ಪೇಸ್ಟು ಅಥವಾ ಬೇವಿನ ಸೊಪ್ಪಿನ ಪುಡಿ ಇದ್ರೆ ಅದರಿಂದ ಪೇಸ್ಟ್ನ ಮಾಡಿಕೊಂಡು ಮುಖಕ್ಕೆ ಹಚ್ಚಿ ಒಂದು 15 ಮಿನಿಟ್ಸ್ ಬಿಟ್ಟು ತೊಳ್ಕೊಳ್ಳಿ. ಇವೆಲ್ಲ ಪ್ರೊಸೀಜರ್ನ ಮಾಡ್ತಾ ಬನ್ನಿ, ನಿಮಗೆ 100% ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಬೇಗನೆ ನಿಮ್ಮದು ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೇ ನೀವು ಕಮೆಂಟಲ್ಲಿ ಹೆಂಗೆ ಅನ್ನಿಸ್ತು ಅಂತ ಹೇಳೋದನ್ನ ಮರಿಬೇಡಿ. ಹಾಗೆ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು.